ಅಂಕಲಿಯ ಡಾಕ್ಟರ್ ಪ್ರಭಾಕರ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಅವಿರೋಧವಾಗಿ ಆಯ್ಕೆಯಾದ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳನ್ನು ಸಂಸ್ಥೆಯ ಸಭಾಂಗಣದಲ್ಲಿ ಸನ್ಮಾನಿಸಲಾಯಿತು. ಸಂಸ್ಥೆಯ ಮಾರ್ಗದರ್ಶಕಿ ಪ್ರೀತಿ ದೊಡ್ಡವಾಡ ಹಾಗೂ ಸಂಸ್ಥೆಯ ಅಧ್ಯಕ್ಷ ಮಹಾಂತೇಶ ಪಾಟೀಲ್ ಹಾಗೂ ಸಂಸ್ಥೆ ಉಪಾಧ್ಯಕ್ಷ ಸಿದ್ದಗೌಡ ಮಗದುಂ ಅವರ ಉಪಸ್ಥಿತಿಯನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕಿ ಪ್ರೀತಿ ದೊಡ್ಡವಾಡ ಮಾತನಾಡಿ, ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ ಕೋರೆ ಅವರ ಕೌಶಲ್ಯ ಮಾರ್ಗದರ್ಶನದಲ್ಲಿ ಅವರು ಸ್ಥಾಪಿಸಿದ ಎಲ್ಲಾ ಸಂಸ್ಥೆಗಳು ಇಂದು ಅಸ್ತಿತ್ವಕ್ಕೆ ಬಂದಿವೆ. ರೈತರ ಪಾಲಿಗೆ ವರದಾನವಾಗಿರುವ ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಸದಸ್ಯರ ಸಹಕಾರದಿಂದ ಸದ ಮೂರು ಬಾರಿ ಆಡಳಿತ ಮಂಡಳಿಯಿಂದ ಅವಿರೋಧವಾಗಿ ಆಯ್ಕೆಯಾಗಿದೆ. ಸದಸ್ಯರು ತೋರಿದ ವಿಶ್ವಾಸಕ್ಕೆ ಪಾತ್ರರಾಗಿ ಎಲ್ಲ ಆಡಳಿತ ಮಂಡಳಿ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರು ಸಕ್ಕರೆ ಕಾರ್ಖಾನೆ ಪ್ರಗತಿಗೆ ಶ್ರಮಿಸಬೇಕು ಎಂದು ಪ್ರತಿಪಾದಿಸಿದರು. ಈ ಸಂದರ್ಭದಲ್ಲಿ ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಿಕಾರ್ಜುನ ಕೋರೆ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿ, ಡಾಕ್ಟರ್ ಪ್ರಭಾಕರ ಕೋರೆ ಅವರ ಕೌಶಲ್ಯ ಮಾರ್ಗದರ್ಶನ ಹಾಗೂ ಆಡಳಿತ ಮಂಡಳಿಯ ಸಹಕಾರದಿಂದ ಕಾರ್ಖಾನೆಯ ಪ್ರಗತಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ. ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ಸದಸ್ಯ ಬಂಧುವಿಗೆ ನಮ್ಮ ಕುಟುಂಬದವರಿಂದ ಹಾಗೂ ಎಲ್ಲ ಸಂಸ್ಥೆಗಳಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತೇನೆ. ಎಲ್ಲ ಅಭಿಮಾನಿಗಳಿಗೆ ಉತ್ತಮ ಧನ್ಯವಾದಗಳನ್ನು ಹೇಳಿ ನನ್ನ ನೆನೆಸಿ, ನಾನು 20 ವರ್ಷ ಈ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡುತ್ತೇನೆ. ಇವತ್ತಿನ ದಿವಸ ನೋಡಬಹುದು ಎಲ್ಲ ಈ ಅಂದ್ರ ಸನ್ಮಾನ್ಯ ಪ್ರಭಾಕರ ಒಂದು ದೂರದೃಷ್ಟಿಯಿಂದ ಈ ಬ್ಯಾಂಕ್ ಆಗಲಿ ನಾವು ಮಾನ್ಯತಾನೆ 49 ಬ್ರ್ಯಾಂಚ್ ಓಪನಿಂಗ್ ಮಾಡಿದ್ದೀವಿ. ಅದೇ ಪ್ರಕಾರ ಮಲ್ಟಿ ಸ್ಟೇಟ್ಗೂ ಹೋಗ್ತಾ ಇದ್ದೀವಿ. ನಮ್ಮ ಮಲ್ಟಿ ಸ್ಟೇಟ್ ಹೋದ್ರೆ ಎಲ್ಲ ರಾಜ್ಯದಲ್ಲಿ ನಾವು ಒಂದೊಂದು ಬ್ರ್ಯಾಂಚ್ಗಳು ತೆಗಿಬಹುದು ಅಂತ ಹೇಳಿ ಅವರ ಮುಂದೋಗಿ ಹೇಳಿ ನಾವು ಎಲ್ಲರೂ ಸದಾಭಾವನ ಅಂತ ಹೇಳಿ ಮತ್ತೊಮ್ಮೆ ಆಯೋಜಿಸಿದ ಎಲ್ಲ ಸ್ನೇಹಿತರಿಗೆ ಹಾಗೂ ಕೃಷಿ ವ್ಯವಸ್ಥಾಪಕರಿಗೂ ಕೂಡ ಮತ್ತೊಮ್ಮೆ ಎಲ್ಲ ಇಲ್ಲಿಯ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕಾರ್ಖಾನೆ ನಿರ್ದೇಶಕ ಭೀಮಗೌಡ ಪಾಟೀಲ್, ಮಹಾವೀರ ಕಾತ್ರಾಳೆ, ಅಜಿತ್ ದೇಸಾಯಿ, ಮಲ್ಲಪ್ಪ ಮೈಶಾಲೆ, ಚೇತನ್ ಪಾಟೀಲ್, ಮಹಾವೀರ ಮಿರ್ಜೆ, ಸಂದೀಪ್ ಪಾಟೀಲ್, ಅಣ್ಣ ಸಾಹೇಬ ಇಂಗಳೆ, ಡಾಕ್ಟರ್ ಪ್ರಭಾಕರ ಕೋರೆ ಕ್ರೆಡಿಟ್ ಸೌಹಾರ್ದ ನಿರ್ದೇಶಕ ಅಣ್ಣ ಸಾಹೇಬ ಸಂಕೇಶ್ವರಿ, ಡಾಕ್ಟರ್ ಸುಕುಮಾರಿ, ಡಾಕ್ಟರ್ ಚೌಗುಲೆ, ಪಿಂಟು ಹಿರೇಕುರಬರ, ಅಮಿತ್ ಜಾಧವ್, ಪ್ರಫುಲ್ಲ ಶೆಟ್ಟಿ, ಬಾಳಪ್ಪ ಉಮರಾಣೆ, ಅಶೋಕ್ ಚೌಗುಲ, ಅನಿಲ್ ಪಾಟೀಲ್, ಶೋಭಾ ಜಾಕಾಟೆ, ಶೈಲಜಾ ಪಾಟೀಲ್, ಪಾರ್ವತಿಧರ ನಾಯ್ಕ್, ಜಯಶ್ರೀ ಮೇದಾರ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು.